Hello, welcome back to my channel. This video is complete black beads alli jewelry collections yavyav riti ide matte yavyav tara designs available ide annadanna nan nimage torustidini minimum grams inda. Welcome back to my channel, Day with me Kanada. ನಾನು ಮೊದಲೇ ಹೇಳಿದೆ ಈ ವಿಡಿಯೋ ಬಂದು ಕಲೆಕ್ಷನ್ ಬ್ಲ್ಯಾಕ್ ಬಿಡ್ಸ್ ಕಂಪ್ಲೀಟಾಗಿ ಬ್ಲ್ಯಾಕ್ ಬಿಡ್ಸಲ್ಲಿ ತೋರಿಸ್ತಿದ್ದೀನಿ. ಗೋಲ್ಡು ಬ್ರಾಸ್ಲೆಟ್ಸ್ ಇದೆ, ಬ್ಯಾಂಗಲ್ಸ್ ಇದೆ, ಮತ್ತು ಇಯರಿಂಗ್ಸ್ ಇದೆ, ಮತ್ತು ಸ್ಮಾಲ್ ಅಂದರೆ ಕಡಿಮೆ ಸೈಜಲ್ಲಿ ಮಂಗಲ್ ಸೂತ್ರ ಕರಿಮಣಿ ಚೈನ್ ಅಂತಾರೆ ಗೊತ್ತಾ, ಆ ಥರ ಕಲೆಕ್ಷನ್ಸಲ್ಲಿ ಈ ವಿಡಿಯೋ ಕಂಪ್ಲೀಟಾಗಿ ಅದರ ಬೇಸ್ ಮೇಲೆ ಮಾಡಿರೋದು. ಅಂದರೆ ಇದರಲ್ಲಿ ನಾನು ಏನೇನು ಕವರ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಬ್ರಾಸ್ಲೆಟ್ಸು ಮತ್ತು ಬ್ಯಾಂಗಲ್ಸು ಮತ್ತು ಸ್ಮಾಲ್ ಸ್ಟಡ್ಸ್ ಅಂದರೆ ಇಯರಿಂಗ್ಸ್ ಒಂದು ಟೂ ಟೈಪ್ಸ್, ದೆನ್ ಮತ್ತು ಕರಿಮಣಿ ಚೈನ್ ಅನ್ ಮೀನ್ ಮಂಗಲ್ಸೂತ್ರ ಅಂತಾರಲ್ವಾ. ಮಿನಿಮಮ್ ಗ್ರಾಮ್ಸಲ್ಲಿ ಇಷ್ಟು ಕವರ್ ಮಾಡಿದ್ದೀನಿ ಇದರಲ್ಲಿ, ಬೇರೆ ಥರ ಕವರ್ ಮಾಡಿಲ್ಲ. ಸ್ವಲ್ಪ ಅಂದರೆ ಬ್ಲ್ಯಾಕ್ ಬಿಡ್ಸ್ ಯೂಸ್ ಮಾಡಿರೋದು, ಯಾವುದು ಚೆನ್ನಾಗಿದೆ ಡಿಸೈನ್ಸು ಅದನ್ನು ಕಲೆಕ್ಟ್ ಮಾಡಿ ಸರ್ಚ್ ಮಾಡಿ ಅದನ್ನು ಕಲೆಕ್ಟ್ ಮಾಡಿ ಈ ವಿಡಿಯೋ ಮಾಡಿದ್ದೀನಿ. ಮತ್ತು ಇದರಲ್ಲಿ ಈ ವಿಡಿಯೋದಲ್ಲಿ ನಾನು 10 grams ಒಳಗಡೆ ಬ್ಲ್ಯಾಕ್ ಬಿಡ್ಸ್ ಬ್ರಾಸ್ಲೆಟ್ಸ್ ಆಗಿರ್ಬೋದು ಅದನ್ನು ತೋರಿಸ್ತಿದ್ದೀನಿ. ಬ್ರಾಸ್ಲೆಟ್ಸ್ ಅಂತೂ 10 gram 8 gram ಒಳಗಡೆ ಇದೆ, ನೋಡ್ಬೋದು ನೀವು. ಈ ಥರ ಸಿಂಪಲ್ಲಾಗಿ ಕೂಡ ಹಾಕ್ಕೊಬೋದು. ಇದು ವಿಡಿಯೋ ಬಂದು ಕಂಪ್ಲೀಟಾಗಿ ಬ್ಲ್ಯಾಕ್ ಬಿಡ್ಸಲ್ಲಿ ಯೂಸ್ ಮಾಡಿರೋವಂಥದ್ದು. ಒಬ್ಬೊಬ್ಬರಿಗೆ ಈ ಥರ ಲೈಕ್ ದೃಷ್ಟಿ ಆಗಬಾರ್ದು, ಲೈಕ್ ಆ ಥರ ಇಷ್ಟಪಡ್ತಾರೆ ಅಂದರೆ ಬ್ಲ್ಯಾಕ್ ಬಿಡ್ಸಲ್ಲಿ ಬೇಕು ಅಂತ ಇಷ್ಟಪಡ್ತಾರೆ ತುಂಬ ಜನ. ಈವನ್ ಬ್ರಾಸ್ಲೆಟ್ಸ್ ಆಗಿರ್ಬೋದು ಅಥವಾ ಕರಿಮಣಿ ಚೈನ್ ಆಗಿರ್ಬೋದು ಆ ಥರ, ಅಥವಾ ಲೈಕ್ ಇವಾಗ ಒಂಥರ ಲೈಕ್ ಬ್ಯಾಂಗಲ್ ಥರ ಸ್ವಲ್ಪ ಬ್ಲ್ಯಾಕ್ ಬಿಡ್ಸಲ್ಲಿ ಬೇಕು ಅಂತ ಹೇಳೋರು ಈ ವಿಡಿಯೋ ನೋಡಿದ್ರೆ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದರ ಬ್ಯಾಂಗಲ್, ಇದರ ಬ್ಯಾಂಗಲ್ ವೆಯ್ಟ್ ಬಂದು 30 grams ಇದೆ, ವಿತ್ ಬ್ಲ್ಯಾಕ್ ಬಿಡ್ಸಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಇದು ನೋಡಿ ಅರೌಂಡ್ 2 ಸೇರಿ 10 gram ಒಳಗಡೆ, ಇದರ ಗ್ರಾಮ್ಸ್ ಬಂದು ನೋಡಿ 6 to 8 grams ಅಂದರೆ 7 grams ಒಳಗಡೆ ಇರುತ್ತೆ. ಇದನ್ನು ಈ ಥರ ಬ್ರಾಸ್ಲೆಟ್ಸ್ನ ಮಕ್ಳಿಗೆ ಹಾಕ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ದೃಷ್ಟಿ ಆಗಬಾರ್ದು ಮಕ್ಕಳಿಗೆ ಅನ್ನೋ ಫೀಲಲ್ಲಿ ಹಾಕ್ತಾರೆ. ಸೊ ಈ ಥರ ಮಕ್ಳಿಗೆ ಹಾಕೋದ್ರಿಂದ ಅವ್ರಿಗೂ ಅಂದರೆ ಚೆನ್ನಾಗಿ ಕಾಣುತ್ತೆ, ಅಥವಾ ನಾವು ಕೂಡ ಅಡಲ್ಟ್ ಮಕ್ಕಳು ಅಲ್ಲ ಅಂತ ಹೇಳಿದ್ರು ಸಿಂಗಲ್ ಹ್ಯಾಂಡಿಗೂ ಕೂಡ ಯೂಸ್ ಮಾಡ್ಬೋದು ಇದನ್ನು. ಅಂದರೆ ಎರಡು ಸೈಡಿಗೆ ಮಾಡಿಸಿರೋದು ಒಂದೇ ಕೈಗೆ ಮಾಡಿಸ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಇದರಲ್ಲೂ ಡಿಫ್ರೆಂಟ್ ಆಫ್ ವೆರೈಟೀಸ್ ಇದೆ, ಡಿಫ್ರೆಂಟ್ ವೆರೈಟೀಸ್ ಇದೆ ನೋಡಿ. ಡಿಸೈನ್ಸ್ ಅಂತೂ ಬೇರೆ ಬೇರೆ ಕಲೆಕ್ಷನ್ಸಲ್ಲಿ ತೋರಿಸ್ತಿದ್ದಾರೆ. ಅಂದರೆ ನಿಮಗೆ ಒಂದು ಇದು ನೋಡಿ, ಇದರ ಬ್ಲ್ಯಾಕ್ ಬಿಡ್ಸು ವಿತ್ ಗೋಲ್ಡ್ ಗುಂಡು. ಗೋಲ್ಡ್ ಗುಂಡು ಅಂದರೆ ವ್ಯಾಕ್ಸ್ ಗುಂಡು ಅಂತ ಬರುತ್ತೆ ಇದರಿಂದ. ಸೊ ಲೈಟ್ ವೆಯ್ಟ್ ಆಗುತ್ತೆ ಬಳೆ ಅಂದರೆ ಬ್ಯಾಂಗಲ್ಸು. ಇದು ನೋಡಿ 15 grams ಇದೆ ನೋಡಿ. ಇದು ವ್ಯಾಕ್ಸ್ ಗುಂಡು ಅಂತ ಯೂಸ್ ಮಾಡಿ, ಇದು ಅರೌಂಡ್ 20 grams ಒಳಗಡೆ ಸಿಗುತ್ತೆ, ಬಟ್ ನೋಡೋಕ್ಕೆ ತುಂಬ ಹೆವಿ ಅನಿಸುತ್ತೆ. ನೆಕ್ಸ್ಟ್ ಒನ್ ಬಂದು ಇದು ನೋಡಿ, ಫುಲ್ ಕಂಪ್ಲೀಟಾಗಿ ಬ್ಲ್ಯಾಕ್ ಬಿಡ್ಸ್ ಯೂಸ್ ಮಾಡಿದ್ದಾರೆ. ಇದು 25 grams ಇದೆ, ಅರೌಂಡ್ 25 grams ಇದೆ. 10 grams ಹೇಳಿದ್ದೀನಿ, ಸ್ವಲ್ಪ ಐಡಿಯಾ ಬರುತ್ತೆ ನೋಡಿ. ಇದು ಗ್ರಾಮ್ಸ್ ಬಂದು ಇದು 25 grams ಇದೆ ವಿತ್ ಬ್ಲ್ಯಾಕ್ ಬಿಡ್ಸು. ಫಿನಿಷಿಂಗು ಆಂಟಿಕ್ ಥರ ಫಿನಿಷಿಂಗ್ ಇದೆ. ನೆಕ್ಸ್ಟ್ ಒನ್ ಬಂದು ನೋಡಿ, ಇಲ್ಲಿ ವ್ಯಾಕ್ಸ್ ಗುಂಡು ಪ್ಲಸ್ ಬ್ಲ್ಯಾಕ್ ಬಿಡ್ಸ್ ಅಂದರೆ ಕರಿಮಣಿ, ಅದು ಕೂಡ ಒಂದು 20 grams ಒಳಗಿದೆ. ಇದು 16 grams ಇದೆ. ಈ ಥರ ಗೋಲ್ಡ್ ಗುಂಡು ಯೂಸ್ ಮಾಡಿದ್ರೆ ನಿಮಗೆ ಲೈಟ್ ವೆಯ್ಟ್ ಆಗಿ ಫೀಲ್ ಆಗುತ್ತೆ ಮತ್ತು ತುಂಬ ಜಾಸ್ತಿ ಗ್ರಾಮ್ಸ್ ಬರಲ್ಲ. ಸೊ ನೆಕ್ಸ್ಟ್ ಒಂದು ಬಂದು ಕರಿಮಣಿ ಚೈನ್ ಅಂದರೆ ವಿತ್ ಗೋಲ್ಡ್ ವಿತ್ ಕರಿಮಣಿ ಚೈನ್ ತೋರಿಸ್ತಿದ್ದೀನಿ. 10 gramsಲ್ಲೇ ಇರೋದು ಆಲ್ಮೋಸ್ಟ್ ಎಲ್ಲ 10 to 11 gramsಲ್ಲಿ ಇರೋದನ್ನ ತೋರಿಸ್ತಿದ್ದೀನಿ ನೋಡಿ. ವಿತ್ ಬ್ಲ್ಯಾಕ್ ಬಿಡ್ ಸ್ವಲ್ಪ ಜನ ತುಂಬ ಇಷ್ಟಪಡ್ತಾರೆ, ಅವ್ರಿಗೆ ಹೋಪ್ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾಂಗಲ್ಯ ಚೈನ್ಸು ಈ ಥರ ಅಂದರೆ ಡೈಲಿ ವೇರ್ ಅಥವಾ ಆಫೀಸ್ ವೇರ್ಗೆ ಬೇಕು ಅಂತ ಹೇಳೋರು ಈ ಥರ ಲೈಕ್ ಮಾಡಿದ್ದಾರೆ. ಅಥವಾ ತಾಳಿ ಚೈನ್ಸ್ ಅಂತಾರ, ತುಂಬ ಲಾಂಗ್ ಬೇಡ, 50 to 30 gramsಲ್ಲಿ ಬೇಡ, ಈ ಥರ ಲೈಟ್ ವೆಯ್ಟ್ ಕರಿಮಣಿ ಚೈನ್ಸಲ್ಲಿ ಬೇಕು ಅಂತ ಹೇಳೋರು ಈ ಥರ ಹಾಕ್ಬೋದು. ನೆಕ್ಸ್ಟ್ ಒನ್ ಬಂದು ಬ್ಯಾಂಗಲ್ಲು 10 gramಲ್ಲಿ ಇದೆ. ಇದು ಏನಂತ ಹೇಳಿದ್ರೆ ಅವಳ ಪ್ಲಸ್ ಪರ್ಲ್ ಮತ್ತು ಬ್ಲ್ಯಾಕ್ ಬಿಡ್ಸಲ್ಲಿ ಕಲೆಕ್ಷನ್ಸ್ ತೋರಿಸೋ. ಇದು ಇಯರ್ ಸ್ಟಡ್ಸು, ಇದು 3.5 grams ಇದೆ ನೋಡಿ, ಅರೌಂಡ್ 4 grams ಇದೆ. ನೆಕ್ಸ್ಟ್ ಒನ್ ಬಂದು ಇದು ಬ್ಲ್ಯಾಕ್ ಬಿಡ್ಸಲ್ಲಿ ಕರಿಮಣಿ ಚೈನ್ ಅಂತಾರೆ ನೋಡಿ. ಈವನ್ ತಾಳಿ ಚೈನ್ಸ್ ಥರನೂ ನೀವು ಯೂಸ್ ಮಾಡ್ಬೋದು. ಇದರ ವೆಯ್ಟ್ ರೇಂಜ್ ಬಂದು ಆಲ್ಮೋಸ್ಟ್
7 to 12 grams ಇದೆ. ಇದು ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಡಿಸೈನ್ಸ್ ತೋರಿಸ್ತಿದ್ದಾರೆ ನೋಡಿ, ನಿಮಗೆ ಸ್ವಲ್ಪ ಐಡಿಯಾ ಬರ್ಬೋದು. ಬೇರೆ ಬೇರೆ ಡಿಸೈನ್ಸ್ ಆಲ್ಮೋಸ್ಟ್ 4-5 to 6 ಡಿಸೈನ್ಸ್ ತೋರಿಸ್ತಿದ್ದಾರೆ. ಸೊ ಅಂದರೆ ಇದೆಲ್ಲ ರೇಂಜ್ ಬಂದು 7 to 12 grams ಇರುವಂಥದ್ದು. ಸೊ ಅಂದರೆ ಇದು ಕಂಪ್ಲೀಟಾಗಿ ಬ್ಲ್ಯಾಕ್ ಬಿಟ್ಸ್ ಕಲೆಕ್ಷನ್ಸಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಕಂಪ್ಲೀಟಾಗಿ ಬ್ಲ್ಯಾಕ್ ಬಿಟ್ಸ್ ಜ್ಯುವೆಲ್ರಿ ಕಲೆಕ್ಷನ್ಸು ಮತ್ತು ಬ್ಲ್ಯಾಕ್ ಬಿಟ್ಸಲ್ಲಿ ಯಾವ್ಯಾವ ರೀತಿ ಜ್ಯುವೆಲ್ರಿನ ನಾವು ಮಾಡಿಸ್ಕೊಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಐಡಿಯಾ ಬರಲಿ ಅನ್ನೋದು ಇದರಲ್ಲಿ ಹೇಳ್ತಿದ್ದೀನಿ ನೋಡಿ. ಇದು ಜಸ್ಟ್ ಬಂದು 15 grams ಇದೆ. ಇದು ಇದು ಜಸ್ಟ್ 6 grams ಇದೆ. ಇದು ಇದರ 6 grams. ಇದು ಅಂದರೆ ಇದರಲ್ಲೇ ಬ್ಲ್ಯಾಕ್ ಬಿಡ್ಸಲ್ಲೇ ಡಿಫ್ರೆಂಟ್ ಡಿಸೈನ್ಸ್, ಕೆಳಗಡೆ ನೀವು ಬೇರೆ ಥರ ಗುಂಡು ಅದೆಲ್ಲ ಯೂಸ್ ಮಾಡ್ಕೊಬೋದು ನೋಡಿ. ಇದರಲ್ಲಿ ಪರ್ಲಲ್ಲೂ ಇದೆ, ಸ್ಟಡ್ಸು, ಗ್ರೇಪ್ಸ್ ಟಾಪ್ಸ್, ಐ ಮೀನ್ ಇಯರಿಂಗ್ಸು. ಇದು ಬ್ಲ್ಯಾಕ್ ಬಿಡ್ಸಲ್ಲಿ ಯೂಸ್ ಮಾಡಿದ್ದಾರೆ. ಇದು ಕೋರಲ್ ಮತ್ತು ಬ್ಲ್ಯಾಕ್ ಬಿಡ್ಸ್ ಎರಡೂ ಯೂಸ್ ಮಾಡಿದ್ದಾರೆ. ಇದರ ಗ್ರಾಮ್ಸ್ ಬಂದು 38 grams, ಅರೌಂಡ್ 39 grams ಇದೆ ನೋಡಿ. ಹೋಪ್ ನನ್ನ ಬ್ಲ್ಯಾಕ್ ಬಿಟ್ಸ್ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್.